ಸಮೃದ್ಧಿ ಸಂಪ್ರೀತಿ ಸಮಾನತೆಯ ಸಂಕೇತವಾಗಿರುವ ದೀಪಾವಳಿ ಹಬ್ಬ ನಮ್ಮ ನಯಾ ಟಿವಿಯ ಪ್ರೇಕ್ಷಕರೆಲ್ಲರಿಗೂ ಶಾಂತಿ ಸುಖ ಸಂತೋಷ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ನಮ್ಮ ತಂಡದ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ನೀಡಲಿ ಅಂತ ನಯಾ ಟಿವಿ ಕಡೆಯಿಂದ ನಾವು ಆಶಿಸ್ತೀವಿ. ಕರ್ನಾಟಕದ ಜನತೆಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕೌಸಲ್ಯ ಕೃಷ್ಣಮೂರ್ತಿ. ನಯಾ ಟಿವಿಯ ದಿನಕ್ಕೊಂದು ಕಥೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆದರದ ಸ್ವಾಗತ. ದೀಪಾವಳಿ ಹಬ್ಬದ ಪ್ರಯುಕ್ತ ನಾವು ಕೆಲವೊಂದು ಕಥೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನರಕಾಸುರ ಹೇಗೆ ಜನನವನ್ನು ತಾಳೆದ ಹಾಗೂ ಅವನು ಬ್ರಹ್ಮನನ್ನು ತಪಸ್ಸು ಮಾಡಿ ಯಾವ ರೀತಿಯಾದಂತಹ ವರವನ್ನು ಪಡೆದುಕೊಂಡ ಅನ್ನೋದನ್ನು ತಿಳ್ಕೊಂಡಿದ್ವಿ. ಇಂದಿನ ಸಂಚಿಕೆಯಲ್ಲಿ ನರಕಾಸುರ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾನೆ, ಹೇಗೆಲ್ಲ ಅವನು ಎಲ್ರಿಗೂ ಕಷ್ಟವನ್ನು ಕೊಡ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ನರಕಾಸುರ ಪ್ರಜ್ಯೋತಿಷ ಅನ್ನುವಂಥ ಒಂದು ರಾಜ್ಯವನ್ನು ಆಳ್ತಿದ್ದ ಅನ್ನೋದನ್ನು ನಾವು ಕಾಣಬಹುದು. ಈಗಿನ ಭಾರತದಲ್ಲಿ ಅಸ್ಸಾಂ ರಾಜ್ಯವನ್ನು ನಾವು ಪ್ರಜ್ಯೋತಿಷ ಅಂತ ಕರೆದಿದ್ರು ಅನ್ನುವಂಥ ವಿಷಯವನ್ನು ಕೂಡ ಅನುಸರಿಸಬಹುದಾಗಿದೆ. ಇಲ್ಲಿ ಅವನು ನರಕ ಅನ್ನುವಂಥ ರಾಜವಂಶವನ್ನು ಶುರು ಮಾಡಿದ್ದಂತೆ. ಆ ರಾಜವಂಶಕ್ಕೆ ಭೌಮ ಅಂತಲೂ ಕೂಡ ಕರೀತಿದ್ರು ಅನ್ನೋದನ್ನು ನಾವು ಕೆಲವೊಂದು ಪುರಾಣಗಳಲ್ಲಿ ಓದಬಹುದು. ಮತ್ತು ನರಕಾಸುರ ವಿದರ್ಭ ಅನ್ನುವಂಥ ಒಂದು ರಾಜ್ಯದ ರಾಣಿಯನ್ನು ಯುವರಾಣಿಯನ್ನು ಮದುವೆ ಆಗ್ತಾನೆ. ಆ ಹೆಣ್ಣಿನ ಹೆಸರು ಮಾಯಾ. ಅವನಿಗೆ ಈ ಹೆಣ್ಣಿನ ಮೇಲೆ ಅತಿಯಾದ ಮೋಹ ಇತ್ತಂತೆ. ಹಾಗಾಗಿ ಅವನು ಮಾಯಾನೇ ನನ್ನ ಹೆಂಡತಿಯಾಗಿ ಬರಬೇಕು ಅಂತ ಅವಳನ್ನು ವಿದರ್ಭ ರಾಜ್ಯದಿಂದ ಕರ್ಕೊಂಬಂದು ಅವನು ಮದುವೆ ಮಾಡಿಕೊಳ್ತಾನೆ. ಮತ್ತು ಅವರಿಬ್ಬರಿಗೆ ಹುಟ್ಟಿದಂಥ ಮಗನ ಹೆಸರೇ ಭಾಗದತ್ತ. ಮತ್ತು ಭಾಗದತ್ತನ ಮಗನ ಹೆಸರು ವಜ್ರದತ್ತ. ಹೀಗೆ ನರಕಾಸುರ ಅವನ ಹತ್ರ ಒಂದು ವರವೂ ಇತ್ತು. ಅದೇನಪ್ಪ ಅಂದರೆ ಅವನಿಗೆ ಸಾವು ತನ್ನ ತಾಯಿಯಿಂದಲೇ ಬರಬೇಕು ಅಂತ. ಅಷ್ಟೇ ಅಲ್ಲದೆ ಅವನ ಸಾವನ್ನು ಎಲ್ಲರೂ ಹಬ್ಬದಂತೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಅವನಿಗೆ ಇತ್ತು ವರ. ಯಾವುದಾದ್ರೂ ತಾಯಿ ತನ್ನ ಮಗನನ್ನು ತಾನೇ ಕೊಲ್ಲಬೇಕು ಅಂತ ಅಂದ್ಕೊಳ್ತಾಳಾ? ಇಲ್ಲ. ಅದಕ್ಕೋಸ್ಕರನೇ ನರಕಾಸುರ ಬಹಳ ಬುದ್ಧಿವಂತಿಕೆಯಿಂದ ತನಗೆ ಸಾವು ಬರೋ ಹಾಗಿದ್ರೆ ತನ್ನ ತಾಯಿಯಿಂದಲೇ ಸಾವು ಬರಬೇಕು ಅಂತ ಕೇಳ್ಕೊಂಡಿದ್ದ. ಅಷ್ಟೇ ಅಲ್ಲದೆ ಅವನ ತಾಯಿ ಭೂದೇವಿ ತನ್ನ ಕರ್ತವ್ಯಗಳನ್ನು ಮುಗಿಸಿ ವರಾಹನ ಪತ್ನಿಯಾಗಿದ್ದಂತಹ ಪೃಥ್ವಿ ಮತ್ತು ಮಹಾವಿಷ್ಣು ಹಾಗೂ ಭೂದೇವಿಯಾಗಿ ವೈಕುಂಠವನ್ನು ಸೇರಿಕೊಂಡಿದ್ರು. ಮತ್ತೆ ಅವನ ತಾಯಿ ಹುಟ್ಟಿ ಬರೋದಿಲ್ಲ ಅನ್ನುವಂಥದ್ದು ಅವನ ಭಾವನೆಯಾಗಿತ್ತು. ಅಷ್ಟೇ ಅಲ್ಲದೆ ಅವನ ತಾಯಿ ಬಂದರೂ ಸಹ ಅವನನ್ನು ಕೊಲ್ಲೋದಿಲ್ಲ, ಯಾಕಂದರೆ ಯಾವುದೇ ಒಬ್ಬ ತಾಯಿಗೆ ತನ್ನ ಮಗ ಬಹಳ ಪ್ರೀತಿಯಾಗಿರುತ್ತೆ. ಹಾಗಾಗಿ ಅವನು ಎಲ್ಲ ರೀತಿಯಾದಂತಹ ಕಟುಕ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾರಿಗೂ ಹೆದರೋದೇ ಇಲ್ಲ. ಮನುಷ್ಯರನ್ನು ಕೊಲ್ತಾನೆ, ಪ್ರಾಣಿಗಳನ್ನ ಕೊಲ್ತಾನೆ, ಎಲ್ಲ ಋಷಿ ಮುನಿಗಳಿಗೆ ಕಷ್ಟ ಕಿರುಕುಳಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಅವನಿಗಿದ್ದಂತಹ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಸುರರೆಲ್ಲರನ್ನು ಕೂಡ ಅವನು ಅವನ ಕೆಳಗೆ ತಂದುಕೊಂಡು ಬಿಡ್ತಾನೆ. ಎಲ್ಲ ಅಸುರರಿಗೂ ನರಕಾಸುರನೇ ರಾಜನಾಗಿರ್ತಾನೆ. ಅಷ್ಟೇ ಯಾಕೆ, ಅವನಿಗೆ ದೈತ್ಯರಷ್ಟೇ ಅಲ್ಲ ದೇವತೆಗಳನ್ನು ಕೂಡ ಆಳಬೇಕು ಅನ್ನುವಂತಹ ಭಾವನೆ ಅವನ ಮನಸ್ಸಿನಲ್ಲಿ ಇರುತ್ತೆ. ಯಾಕಂದರೆ ಮುಂಚೆ ಕೂಡ ಅವನು ಆ ವರವನ್ನು ಯಾಕೆ ತಗೊಳ್ತಾನೆ ಅಂದರೆ ದೇವತೆಗಳೆಲ್ಲ ಒಂದಾಗ್ಬಿಟ್ರೆ ಯಾವ ಅಸುರನನ್ನು ಬಿಡೋದಿಲ್ಲ, ಅಸುರನ್ನು ಅವರು ಕೊಂದು ಹಾಕ್ಬಿಡ್ತಾರೆ. ಹಾಗಾಗಿ ಅವನಿಗೆ ಒಂದು ವಿಶೇಷವಾದಂತಹ ವರ ಬೇಕಿತ್ತು. ಅದಕ್ಕೋಸ್ಕರನೇ ಅವನು ಬ್ರಹ್ಮನ ಹತ್ರ ತಪಸ್ಸು ಮಾಡಿ ಸಾವಿಲ್ಲದೆ ಇರೋ ರೀತಿ ವರ ಕೊಡು ಅಂತ ಕೇಳಿದ್ದು. ಆದರೆ ಬ್ರಹ್ಮ ಆ ರೀತಿಯಾದಂಥ ವರ ಕೊಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಷ್ಟೇ ಅವನು ತಾಯಿಯಿಂದ ಸಾವನ್ನು ಪಡಿಬೇಕು ಅನ್ನೋಂಥ ವರವನ್ನು ಕೇಳಿರ್ತಾನೆ. ಇಷ್ಟಾದ ಮೇಲೆ ಅವನು ಬಿಡಲಿಲ್ಲ, ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಇಂದ್ರನನ್ನು ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ. ಪದೇ ಪದೇ ನರಕಾಸುರ ಹಾಗೂ ಅವನ ಸೇನಾಧಿಪತಿಯಾದಂಥ ಮುರ ಇವರಿಬ್ಬರು ಹೋಗಿ ಇಂದ್ರನಿಗೆ ಸ್ವರ್ಗಲೋಕದಲ್ಲಿ ಹಾಗೂ ಅಲ್ಲಿದ್ದಂತಹ ಬೇರೆ ಎಲ್ಲ ದೇವತೆಗಳಿಗೂ ಸಹ ಬಹಳ ಕಷ್ಟವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಇಂದ್ರನ ತಾಯಿ ಅದಿತಿ ಇರ್ತಾಳೆ. ಅದಿತಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಬಹಳ ಮೃದು ಸ್ವಭಾವದು. ಯಾವುದೇ ಹೆಣ್ಣಿನ ಮೇಲೆ ಯಾರೂ ಸಹ ಒಂದು ಆಕ್ರಮಣೆಯನ್ನು ಮಾಡೋದಿಲ್ಲ. ಆದರೆ ನರಕಾಸುರ ಮಿತಿ ಮೀರಿ ಹೋಗಿದ್ದ.
ಅವನಿಗೆ ಇದ್ದ ಶಕ್ತಿಯಿಂದ ಅವನು ಸ್ವರ್ಗಲೋಕದಲ್ಲಿರುವಂಥ ಇಂದ್ರನನ್ನ ಗೆಲ್ಲಬೇಕು ಅನ್ನೋ ಒಂದು ಆಸೆ ಅವನ ಮನಸ್ಸಿನಲ್ಲಿತ್ತು. ಆದರೆ ಇಂದ್ರ ಪದೇ ಪದೇ ಅವನ ಜೊತೆ ಕಷ್ಟಪಟ್ಟು ಯುದ್ಧ ಮಾಡಿದರೂ ಸಹ ಪ್ರತಿ ಸರ್ತಿ ಸೋತು ಹೋಗ್ತಿದ್ದ. ಹೀಗೆ ಒಮ್ಮೆ ಸೋತ ತಕ್ಷಣ ಅವನು ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಆದರೆ ಇಂದ್ರನ ತಾಯಿ ಅದಿತಿ ಸ್ವರ್ಗಲೋಕದಲ್ಲೇ ಇರ್ತಾಳೆ. ಆಗ ನರಕಾಸುರ ಅದಿತಿಯನ್ನು ಹಿಂಸೆ ಮಾಡಿ ಅವಳ ಕಿವಿಯಲ್ಲಿದ್ದಂತಹ ಓಲೆಗಳನ್ನು ಕಿತ್ಕೊಂಡು ಹೋಗ್ಬಿಡ್ತಾನೆ. ಅದಿತಿಗೆ ಅದು ಬಹಳ ಪ್ರಿಯವಾದಂತಹ ಓಲೆಗಳಾಗಿರ್ತವೆ. ಅದನ್ನು ಕಿತ್ಕೊಂಡು ನರಕಾಸುರ ಅಲ್ಲಿಂದ ಹೊರಟು ಹೋಗ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿದ್ದಂತಹ 16,000 ದೇವತೆಗಳನ್ನು ಅವನು ತನ್ನೊಂದಿಗೆ ಕರ್ಕೊಂಡು ಅವನ ಜಾಗಕ್ಕೆ ಹೊರಟೋಗ್ಬಿಡ್ತಾನೆ. ಅಲ್ಲಿ ಎಲ್ಲ 16,000 ದೇವತೆಗಳನ್ನು ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿರ್ತಾನೆ. ಹೀಗೆ ಇಂದ್ರ ಎಷ್ಟು ಕಷ್ಟಪಟ್ಟರೂ ಸಹ ತನ್ನ ದೇವತೆಗಳನ್ನು ಬಿಡಿಸ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ನರಕಾಸುರನ ಜೊತೆಗೆ ಅದೆಷ್ಟೋ ಯುದ್ಧಗಳನ್ನು ಮಾಡ್ತಾನೆ, ಅದೆಷ್ಟು ಹೋರಾಟವನ್ನು ನಡೆಸ್ತಾನೆ, ಆದರೆ ನರಕಾಸುರನನ್ನು ಗೆಲ್ಲೋದು ಸಾಧ್ಯವೇ ಇರಲಿಲ್ಲ. ಅವನನ್ನು ಬೇಡಿ ನೋಡ್ದ, ಅವನನ್ನು ಕಾಡಿ ನೋಡ್ದ, ಅವನ ಜೊತೆ ಯುದ್ಧ ಮಾಡಿ ಕೂಡ ನೋಡ್ದ. ಆದರೂ ಸಹ ತನ್ನ ಜನಗಳಾದಂತಹ ತನ್ನ ದೇವತೆಗಳನ್ನು, 16,000 ದೇವತೆಗಳನ್ನು ಅವನು ಕರ್ಕೊಂಡು ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ. ಈಗ ಏನಪ್ಪ ಮಾಡೋದು ಅಂತ ಅವನು ತುಂಬ ನೊಂದುಬಿಟ್ಟಿದ್ದ. ಅಷ್ಟೇ ಅಲ್ಲದೆ ತನ್ನ ತಾಯಿಗೆ ಬಹಳ ಪ್ರೀತಿಯಾದಂತಹ ಈ ಕಿವಿಯ ಓಲೆಗಳು ಸಹ ನರಕಾಸುರನ ಹತ್ರ ಇತ್ತು. ಅದನ್ನು ಹೇಗಾದರೂ ಮಾಡಿ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ಆಸೆ ಇಂದ್ರನಿಗೆ ಇತ್ತು. ಆದರೆ ನರಕಾಸುರನನ್ನು ಎದುರಿಸಿ ಅವನೊಂದಿಗೆ ಹೋರಾಟ ನಡೆಸುವಂಥ ಶಕ್ತಿ ಇಂದ್ರನಲ್ಲಿ ಇರಲಿಲ್ಲ. ಇದಕ್ಕೆ ಏನಾದರೂ ಮಾಡಬೇಕು ಅಂತ ಅವನು ಬ್ರಹ್ಮನ ಹತ್ರ ಹೋಗ್ತಾನೆ. ಆದರೆ ಬ್ರಹ್ಮ ಇಂದ್ರನಿಗೆ ಹೇಳ್ತಾನೆ, ಅವನು ಸತ್ತರೆ ತನ್ನ ತಾಯಿಯಿಂದಲೇ ಅವನು ಸಾಯೋದು, ನನ್ನಿಂದ ಏನು ಮಾಡೋದಕ್ಕಾಗಲ್ಲ, ನನ್ನನ್ನು ಕ್ಷಮಿಸು ಅಂತ ಬ್ರಹ್ಮ ಹೇಳ್ಬಿಡ್ತಾನೆ. ನಂತರ ಇಂದ್ರ ಮಹಾಶಿವನ ಹತ್ರ ಅಂದರೆ ಮಹೇಶ್ವರನ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಈ ರೀತಿಯಾಗಿ ಆಗಿದೆ, ದೇವತೆಗಳನ್ನೆಲ್ಲ ಅವನು ಕಟ್ಟಿ ಹಾಕಿಟ್ಕೊಂಡು ಬಿಟ್ಟಿದ್ದಾನೆ, ಕಾರಾಗೃಹದಲ್ಲಿ ಅವರನ್ನೆಲ್ಲ ಇಟ್ಟಿದ್ದಾನೆ, ಹೇಗಾದರೂ ಮಾಡಿ ನಮ್ಮನ್ನೆಲ್ಲ ಕಾಪಾಡು, ಸ್ವರ್ಗಲೋಕವನ್ನು ಕೂಡ ತನ್ನ ವಶಪಡಿಸ್ಕೊಂಡು ಬಿಟ್ಟಿದ್ದಾನೆ, ನಾವೇನು ಮಾಡಬೇಕು ಅಂತ ಗೋಗರಿತಾನೆ. ಆಗ ಪರಮೇಶ್ವರನು ಈ ಇಂದ್ರನಿಗೆ ಒಂದು ಉಪಾಯವನ್ನು ಹೇಳ್ತಾನೆ. ಈ ರೀತಿಯಾದಂತಹ ಕಟುಕರಿಗೆ ಮಹಾವಿಷ್ಣು ಮಾತ್ರನೇ ದಾರಿ ತೋರಿಸೋಕ್ಕಾಗೋದು, ಹಾಗಾಗಿ ನೀನು ವಿಷ್ಣುವನ್ನು ಮೊರೆ ಹೋಗು, ಅವನು ನಿನಗೆ ಏನಾದರೂ ಒಂದು ದಾರಿಯನ್ನು ತೋರಿಸ್ತಾನೆ ಅಂತ ಶಿವ ಹೇಳ್ತಾನೆ. ನಂತರ ಮಹಾವಿಷ್ಣುವನ್ನು ಭೇಟಿ ಮಾಡೋದಕ್ಕೋಸ್ಕರ ಇಂದ್ರ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಮಹಾವಿಷ್ಣುವಿನ ಹತ್ರ ಹೋಗಿ ತನ್ನ ಕಷ್ಟಗಳನ್ನೆಲ್ಲ ತೋಡ್ಕೊಂಡು ಹೇಳ್ಕೊಳ್ತಾನೆ. ನಂತರ ಮಹಾವಿಷ್ಣು ಇಂದ್ರನಿಗೆ ಯಾವ ರೀತಿಯಾದಂತಹ ವರ ಕೊಡ್ತಾರೆ, ನರಕಾಸುರನನ್ನು ಹೇಗೆ ವಧೆ ಮಾಡ್ತಾರೆ ಅನ್ನೋದನ್ನು ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇಂದಿನ ಕಥೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಕಥೆ ನಿಮಗೆ ಇಷ್ಟ ಆಗಿದೆ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಮೃದ್ಧಿ, ಸಂಪ್ರೀತಿ, ಸಮಾನತೆಯ ಸಂಕೇತವಾಗಿರುವ ದೀಪಾವಳಿ ಹಬ್ಬ ನಮ್ಮ ನಯಾ ಟಿವಿಯ ಪ್ರೇಕ್ಷಕರೆಲ್ಲರಿಗೂ ಶಾಂತಿ, ಸುಖ, ಸಂತೋಷ, ಸೌಭಾಗ್ಯವನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ನಮ್ಮ ತಂಡದ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ನೀಡಲಿ ಅಂತ ನಯಾ ಟಿವಿ ಕಡೆಯಿಂದ ನಾವು ಆಶಿಸ್ತೀವಿ. ಕರ್ನಾಟಕದ ಜನತೆಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.